ಆದ್ಮೇಲೆ ನಿಮ್ಗೆ ಇಲ್ಲಿ ಸ್ಟೇಟಸ್, ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ನೇರವಾಗಿ ನೀವು ಹಾಕ್ಬೋದು. ಅಂಡ್ ಇಲ್ಲಿ ಮ್ಯೂಸಿಕ್ ಬಾರ್ ಬರುತ್ತೆ. ಐ ಥಿಂಕ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್, ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕ್ರೇಜಿ ವಾಟ್ಸಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ಥಿಂಕ್ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ನ ಸೆಟಪ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ನೋಡಿ ಒಂದು ವಿಡಿಯೋನ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ಅಡ್ರೆಸ್ಕೊಳ್ಳೋಣ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಸ್ ಫ್ರೆಂಡ್ಸು, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ಅಪ್ಲಿಕೇಶನ್ನ ಕೆಲವೊಂದು ಡೀಟೇಲ್ಸ್ ಕೊಟ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಹಳೆಯ ವಾಟ್ಸಪ್ನ ಒಂದು ಬ್ಯಾಕಪ್ನ ನೀವು ತಗೋಗುತ್ತೆ, ಚಾಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ಬ್ಯಾಕಪ್ನ ತಗೊಳ್ಳಿ. ಅದಾದಮೇಲೆ ಈ ಒಂದು ಸೊ ಒರಿಜಿನಲ್ ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿ ಅದಾದಮೇಲೆ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಕಸ್ಟಮೈಸ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀರ, ಇನ್ಸ್ಟಾಲ್ ಆದಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಲುಕ್ ಈ ರೀತಿ ನಿಮಗೆ ಕಾಣುತ್ತೆ. ಸೊ ಒಂದ್ಸರಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅಂದರೆ ನಿಮ್ಮ ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ನೀವು ನಾರ್ಮಲ್ ಆಗಿ ವಾಟ್ಸಪ್ ಯಾವ ಥರ ಮಾಡ್ತಿರೋ ಆ ಥರ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಅದಾದಮೇಲೆ ನಿಮಗೆ ವಾಟ್ಸಪ್ ಈ ರೀತಿ ಕಾಣುತ್ತೆ ನೋಡ್ಬೋದು. ಸೊ ಅದಾದಮೇಲೆ ನಿಮ್ಮ ಒಂದು ವಾಟ್ಸಪ್ ಎಲ್ಲ ರಿಜಿಸ್ಟರ್ ಆದಮೇಲೆ ನಿಮಗೆ ಈ ರೀತಿ ಕಾಣುತ್ತೆ, ಈ ಒಂದು ಯೂಸರ್ ಇಂಟರ್ಫೇಸ್ ನಿಮ್ಗೆ ಬರುತ್ತೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಪಿಕ್ಚರ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟ್ ಮಾಡುವಂಥ ಆಪ್ಷನ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಸ್ಟೇಟಸ್ಸು, ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ನೇರವಾಗಿ ನೀವು ಹಾಕ್ಬೋದು. ಆ್ಯಂಡ್ ಇಲ್ಲಿ ಮ್ಯೂಸಿಕ್ ಬಾರ್ ಬರುತ್ತೆ. ಐ ಥಿಂಕ್ ಕೆಲಸ ಅನ್ಕೊಂಡ್ರೆ ಇಲ್ಲಿ ಸೊ ಮ್ಯೂಸಿಕ್ನ ನೀವು ಪ್ಲೇ ಮಾಡ್ಬೋದು. ಆ ಒಂದು ವಿಜೆಟ್ ನಿಮಗೆ ಇಲ್ಲಿ ಸೆಟಪ್ ಮಾಡ್ಬೋದು. ಆ್ಯಂಡ್ ಭಾಳಷ್ಟು ಸೆಟ್ಟಿಂಗ್ಸ್ಗಳು ಕಂಪ್ಲೀಟ್ ಆಗಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಕಾಣುತ್ತೆ. ಸೊ ಈ ರೀತಿಯಾಗಿ ಕ್ರೇಜಿ ವಾಟ್ಸಪ್ ಬೇಕಿದ್ರೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋಕ್ಕಾಗುತ್ತೆ. ಅದನ್ನು ಇದರಲ್ಲಿ ಮೇನ್ ಫೀಚರ್ಸ್ ಏನಪ್ಪಿದೆ ಅಂದರೆ, ಸೊ ಈ ಕಡೆ ಬಂದಾಗ ಈ ಒಂದು ಬಟನ್ ಪ್ರೆಸ್ ಮಾಡಿದರೆ ಕಸ್ಟಮ್ ಸ್ಪ್ಲಿಟ್ ವಿಡಿಯೋ, ಸ್ಟೇಟಸ್ ಟೆಕ್ಸ್ಟ್ ಇದರಲ್ಲೆಲ್ಲ ನಿಮಗೆ ಏನೋ ನಿಮ್ಮ ಒಂದು ಸ್ಟೇಟಸ್ನ ಎಡಿಟ್ ಮಾಡ್ತಕ್ಕಂಥ ಆಪ್ಷನ್ಸ್ ನಿಮ್ಗೆ ಇಲ್ಲೇ ಕಾಣುತ್ತೆ. ಅದಾದಮೇಲೆ ನಿಮಗೆ ಇನ್ನೊಂದು ಭಾಳ ಮುಖ್ಯವಾಗಿ ಏನಪ್ಪಂದ್ರೆ ಈ ಒಂದು ಚಾಟ್ಗೆ ಹೋದ್ರೆ ನಿಮಗೆ ಸೊ ನೀವು ಫಿಂಗರ್ ಪ್ರಿಂಟ್ ಪ್ರತಿಯೊಂದು ಚಾಟ್ಗೂ ನೀವು ಫಿಂಗರ್ ಪ್ರಿಂಟ್ನ ಇಟ್ಕೋಬೋದು. ಆ್ಯಂಡ್ ಬೇಸಿಕ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಇದರಲ್ಲಿ ನೀವು ಭಾಳಷ್ಟು ಫೀಚರ್ಸ್ಗಳು ನಿಮಗಿದ್ದಾವೆ. ಆ್ಯಂಡ್ ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಕ್ಲೋಸ್, ಈ ಒಂದು ಚಾಟ್ನ ನೀವು ಓಪನ್ ಮಾಡಿದ್ರೆ ಭಾಳಷ್ಟು ಆಪ್ಷನ್ ಬರುತ್ತೆ. ಸೆಟ್ ಟೆಕ್ಸ್ಟ್ ಅಂತಂದರೆ ನೀವು ಈಗ 10 ನಂಬರ್ ಈಗ ವಾಟ್ಸಪ್ ಬಾಂಬ್ ಕೇಳಿದ್ರಲ್ಲಿ ನೀವು ವಾಟ್ಸಪ್ ಬಾಂಬ್ಗೆ ನೀವು 100 ಅಂತ ಹಾಕೊಂಡ್ರೆ ಸಾರಿ ಜಾಸ್ತಿ ಆಗೋದಿಲ್ಲ, ಒಂದು 10 ಹಾಕಿರ್ತೀನಿ. ನೀವು ಇಲ್ಲಿ ಏನಾದರೂ ಎಡಿಟ್ ಮಾಡ್ಬೇಕು ಅಂತಂದರೆ ಓಕೆನಾ, ಫಾರ್ ಎಕ್ಸಾಂಪಲ್ ನಿಮಗೆ ಡ್ರಾಯ್ಡ್ ಕನ್ನಡ ಸೇವ್ ಕೊಟ್ಬಿಟ್ಟು ನೆಕ್ಸ್ಟು ನೀವು ವಾಟ್ಸಪ್ ಬಾಂಬ್ಗೆ ಹೋದರೆ ಓಕೆ ನೋಡಿ, ಬಾಂಬ್ ಅಂತ ಪ್ರೆಸ್ ಮಾಡಿದ್ರೆ ಡ್ರಾಯ್ಡ್ ಕಣ್ ಅಂತ 10 ಸಾವಿರ ಆಗ್ಬಿಡ್ತು. ಸೊ ಅದೇ ಸೌಂಡ್ ಬರ್ತಾರದಲ್ಲಿ ಓಕೆ. ಸೊ ಇದು ವಾಟ್ಸಪ್ ಬಾಂಬು. ಆ್ಯಂಡ್ ಎಮೋಷನ್ಸು, ಎಮೋಷನ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಲೈಕ್ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ಕಸ್ಟಮೈಸ್ಡ್ ಎಮೋಷನ್ಸ್ ನಿಮಗೆ ಎಲ್ಲ ಸಿಗುತ್ತೆ ಓಕೆ. ಸೊ ನಿಮ್ಮ ಒಂದು ಸಿಂಬಲ್ನೆಲ್ಲ ಯೂಸ್ ಮಾಡಿಬಿಟ್ಟು ಬಳಸಿರ್ತಕ್ಕಂಥ ಒಂದು ಕಸ್ಟಮೈಸ್ ಇದು ಸಿಗುತ್ತೆ ನಿಮಗೆ. ಆ್ಯಂಡ್ ಫ್ಯಾನ್ಸಿ ಟೆಕ್ಸ್ಟ್ಗಳು, ಲೈಕ್ ಎಕ್ಸಾಂಪಲ್ ನೀವು ಇಲ್ಲಿ ಏನೋ ಟೈಪ್ ಮಾಡ್ತಾರೆ ಡ್ರಾಯಿಡ್ ಕನ್ನಡ ಓಕೆನಾ. ಸೊ ಇಲ್ಲಿ ಟೈಪ್ ಮಾಡಿದಾಗ ಇದನ್ನು ನೀವು ಬೇರೆ ಬೇರೆ ಫ್ಯಾನ್ಸಿ ಟೆಕ್ಸ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದಂಗೆ ಅಂದರೆ ಇಲ್ಲೇ ಹೋಗ್ಬಿಟ್ರೆ ನಿಮಗೆ ಅದೆಲ್ಲ ನಿಮಗೆ ಕನ್ವರ್ಟ್ ಆಗಿ ಇಲ್ಲೇ ರೆಡಿ ಇರ್ತದೆ ಓಕೆನಾ. ಸೊ ಇದನ್ನು ನೀವು ಪ್ರೆಸ್ ಮಾಡಿದರೆ ಈ ರೀತಿ ಡ್ರಾಯಿಡ್ ಕನ್ನಡ ಅಂತ ಬರುತ್ತೆ. ಐ ಥಿಂಕ್ ನೀವು ನೋಡ್ಬೋದು ಡ್ರಾಯಿಡ್ ಕನ್ನಡ ಅಂತ ನಿಮಗೆ ಇಲ್ಲಿ ಟೆಕ್ಸ್ಟು ಬರುತ್ತದೆ. ಸೊ ಕಳಿಸ್ಬೋದು. ಸೊ ಇಲ್ಲೇ ನೇರವಾಗಿ ನೀವು ಕಳಿಸ್ಬೋದು, ಇದನ್ನು ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ನಿಮಗೆ ಇದನ್ನೆಲ್ಲ ನೀವು ಫುಲ್ ಕಸ್ಟಮೈಸ್ ಮಾಡ್ಕೋಬೋದು. ಬೇರೆ ಎಲ್ಲ ಇದ್ರ ವಿಚಾರಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅನ್ಲಾಕ್ ಕನ್ವರ್ಷನ್ ಅಂತ ಇದೆ, ಇದನ್ನು ನೀವು ಅನ್ಲಾಕ್ ಕೂಡ ಮಾಡ್ಬೋದು ಲಾಕ್ ಆಗಿರೋದನ್ನ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸೆಂಟ್ರಿಗ್ ಬಂದರೆ ಮತ್ತೆ ಸ್ಟೇಟಸ್ ಬರುತ್ತೆ. ಆ್ಯಂಡ್ ಕಾಲ್ದು ಸೇಮ್ ಅದೇ ಥರನೇ ಎಲ್ಲ ಫೀಚರ್ಸ್ ಇರುತ್ತೆ. ಆ್ಯಂಡ್ ಕಂಪ್ಲೀಟ್ ಇದು ಟೋಟಲ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸೆಟ್ಟಿಂಗ್ಸ್ ನಿಮಗೆ ಈ ಒಂದು ವಾಟ್ಸಪ್ಪಲ್ಲಿ ನಿಮಗೆ ಕಾಣುತ್ತೆ ಓಕೆ. ಸೊ ನೆಕ್ಸ್ಟು ಇನ್ನು ಇದನ್ನು ಫುಲ್ಲು ಕಸ್ಟಮೈಸ್ ಮಾಡೋಕ್ಕಂದರೆ ನಿಮಗೆ ಫಾಡ್ ಮೂಡ್ಸ್ ಅಂತ ಹೋದರೆ ನಿಮಗೆ ಭಾಳಷ್ಟು ಥೀಮ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋದು. ನೋಡ್ಬೋದು ಇಲ್ಲಿ ಥೀಮ್ಸ್ ಎಲ್ಲ ಆಲ್ರೆಡಿ ಇದೆ, ಡಾರ್ಕ್ ಥೀಮ್ ಅಂತ ಹಾಕೋತೀನಿ. ಸೊ ವಾಟ್ಸಪ್ ಡಾರ್ಕ್ ಬಂತು, ಇವಾಗ ಮತ್ತೆ ಲೈಟು ಅಥವಾ ಟ್ರಾನ್ಸ್ಪರೆಂಟ್ ಥೀಮು ಅದನ್ನೆಲ್ಲ ನೀವು ಹಾಕ್ಬೋದು. ನೋಡ್ಬೋದು ಟ್ರಾನ್ಸ್ಪರೆಂಟ್ ಥೀಮು ಓಕೆ. ಸೊ ಕ್ರೇಜಿ ಆಗಿದೆ ಲುಕ್ಕು, ನನ್ನ ವಾಲ್ಪೇಪರ್ ಏನಿದೆ ಅದೇ ನಿಮಗೆ ಇಲ್ಲಿ ಬಂದಿದೆ. ಸೊ ಐ ಥಿಂಕ್ ಈ ರೀತಿಯ ವಾಟ್ಸಪ್ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಈ ಒಂದು ವಾಟ್ಸಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೊಂತಾರೆ, ಇಷ್ಟ ಆಗುತ್ತೆ, ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಒಂದು ಚಾನಲ್ಗೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇದರ ಸ್ಪೆಷಾಲಿಟಿ, ನೀವು ಇದರಲ್ಲಿ ಬೇರೆ ಬೇರೆ ಥೀಮ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ FW ಥೀಮ್ಸ್ ಅಂತ ಏನಿದೆ, ಫಾರ್ ಡೂ ವಾಟ್ಸಪ್ ಥೀಮ್ಸ್ ಅಂತ, ಇಲ್ಲಿ ನೀವು ಡೌನ್ಲೋಡ್ ಥೀಮ್ಸ್ ಅಂತ ಹೋದರೆ ನಿಮಗೆ ಲೋಡ್ ಆಗುತ್ತೆ ಆಟೋಮೆಟಿಕ್ ಆಗಿ ಯಾವೆಲ್ಲ ಥೀಮ್ಸ್ ಇದಾವೆ ಇದನ್ನು ನೀವು ಡೌನ್ಲೋಡ್ ಮಾಡಿ ಹಾಕ್ಬೋದು. ಸೊ ಇಷ್ಟೆಲ್ಲ ಫೀಚರ್ಸ್ಗಳು ನಿಮಗೆ ಈ ಒಂದು ವಾಟ್ಸಪ್ ಕಸ್ಟಮೈಸ್ಡ್ ಥೀಮಲ್ಲಿ ಸಿಗುತ್ತೆ. ಐ ಥಿಂಕ್ ನಿಮಗೆ ಒಂದು ವಾಟ್ಸಪ್ ಅಪ್ಲಿಕೇಶನ್ ಇಷ್ಟ ಆಗುತ್ತೆ ಅನ್ಕೋತೆ. ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಬೇಕಿದೆ ತುಂಬ ಸಿಂಪಲ್ಲು, ನನ್ನ ಚಾನಲ್ನ ಯಾವುದೇ ಒಂದು ವೀಡಿಯೋನ ನೀವು ಓಪನ್ ಮಾಡಿದರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಈಗ ಯಾವ ರೀತಿ ಅದನ್ನ ಡೌನ್ಲೋಡ್ ಮಾಡ್ಕೊಳೋದು ಅಂತ ಓಕೆ. ಸೊ ನೀವು ಡ್ರಾಯ್ಡ್ ಕನ್ನಡ ಅಥವಾ ಇದೇ ಒಂದು ವೀಡಿಯೋಗೆ ವೀಡಿಯೋದ ಏನಿದೆ ಆ ಒಂದು ವೀಡಿಯೋ ಕೆಳಗಡೆ ನೀವು ಹೋದರೆ, ಫಾರ್ ಎಕ್ಸಾಂಪಲ್ ಇದು ಲಾಸ್ಟ್ ವೀಡಿಯೋ ಹಾಕಿರೋದು,
ಸೊ ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಂದರೆ ಡಿಸ್ಕ್ರಿಪ್ಷನ್ ಅಂದರೆ ಇಲ್ಲಿರ್ತದೆ ನೋಡ್ಬೋದು, ಟೆಲಿಗ್ರಾಮ್ ಲಿಂಕ್ ಜಾಯಿನ್ ನಾವು ಅಂತ ಇದೆ, ಇಲ್ಲಿಲ್ಲ ಅಂದರೆ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಓಕೆ, ಸೊ ನೀವು ಈ ಒಂದು ಲಿಂಕ್ನ ಪ್ರೆಸ್ ಮಾಡೋಕೆ ಮುಂಚೆ ನಿಮ್ಮ ಹತ್ರ ಟೆಲಿಗ್ರಾಮ್ ಅಪ್ಲಿಕೇಶನ್ ಇರಬೇಕು. ಆ ಒಂದು ಅಪ್ಲಿಕೇಶನ್ ಇದ್ದರೆ ಡೈರೆಕ್ಟಾಗಿ ನಿಮಗೆ ಗ್ರೂಪಿಗೆ ಕರ್ಕೊಂಡು ಹೋಗುತ್ತೆ, ಡ್ರಾಯಿಡ್ ಕಾರ್ಡ್ ಅಂತ. ಇಲ್ಲಿ ನಾನು ಪಿನ್ ಮಾಡಿರ್ತೀನಿ, ಲಾಸ್ಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲೇ ಪಿನ್ ಆಗಿದೆ. ಆ್ಯಂಡ್ ಇವಾಗ ಬರ್ತಕ್ಕಂಥ ಅಪ್ಲಿಕೇಶನ್ ನಾನು ಇಲ್ಲೇ ಇನ್ಸ್ಟಾಲ್ ಮಾಡಿರ್ತೀನಿ, ಅಂದರೆ ಲೋಡ್ ಮಾಡಿರ್ತೀನಿ. ಈ ಒಂದು ಗ್ರೂಪಲ್ಲಿ ನೀವು ಜಾಯಿನ್ ಆಗಿಬಿಟ್ಟು ಒಂದು ಅಪ್ಲಿಕೇಶನ್ ಪಡಿಬೋದು. ಆ್ಯಂಡ್ ಕೆಲವೊಂದ್ಸಲ ಏನಂತಂದರೆ ನಾನು ವೀಡಿಯೋ ಅಪ್ಲೋಡಕ್ಕೆ ಮುಂಚೆ ಅಪ್ಲಿಕೇಶನ್ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀನಿ. ಹಾಗಾಗಿ ಈ ಒಂದು ಚಾನಲ್ಗೆ ಡ್ರಾಯಿಡ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಇವತ್ತೇ ಫ್ರೀಯಾಗಿ ಅಲ್ಲೇ ನೀವು ಪೇ ಮಾಡೋಂಗಿಲ್ಲ, ಸೇಮ್ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ವೀಡಿಯೋಸ್ ಕೂಡ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅಥವಾ ಇಲ್ಲಿಂದ ನೀವು ನೇರವಾಗಿ ಬಂದು ಕೂಡ ನೋಡ್ಬೋದು. ಸೊ ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳು ತರ್ತಾ ಇರ್ತೀನಿ. ಆ್ಯಂಡ್ ನೀವು ನೋಡ್ಬೋದು ನನ್ನ ಒಂದು ಟೋಟಲ್ ಹೋಮ್ ಸ್ಕ್ರೀನ್ ಯಾವ ಥರ ಇದೆ ಅಂತ. ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಮ್ಮ ಒಂದು ಫೋನ್ಸ್ಗಳನ್ನ ಯೂಸ್ ಮಾಡೋದನ್ನು ಕೂಡ ನಾನು ನಿಮಗೆ ಈ ಒಂದು ಚಾನ್ಸ್ಗಳು ತಿಳಿಸ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ರಿವ್ಯೂ ಆಗಿರ್ಬೋದು, ಫೋನ್ ಕಸ್ಟಮೇಷನ್ ಆಗಿರ್ಬೋದು, ಆ್ಯಂಡ್ ಟೆಕ್ ರಿವ್ಯೂಸ್, ಅನ್ಬಾಕ್ಸಿಂಗ್ ಎಲ್ಲನೂ ಈ ಒಂದು ಡ್ರಾಯಿಡ್ ಕನ್ನಡ ಚಾನಲ್ಲಿ ಮಾಡ್ತೀನಿ. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಒಂದು ಹೊಸ ಅದ್ಭುತವಾದ ಡಿಫ್ರೆಂಟ್ ಯುನೀಕ್ ಅಪ್ಲಿಕೇಶನ್ಸ್, ಅನ್ಬಾಕ್ಸಿಂಗ್ ಮತ್ತು ಇನ್ಫಾರ್ಮೇಷನ್ ವೀಡಿಯೋದಕ್ಕೆ ಇದೇ ಡ್ರಾಯಿಡ್ ಕನ್ನಡ ಚಾನಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.